ರಾಜ್ಯದಲ್ಲಿ ಒಮಿಕ್ರಾನ್ ಹೊಸ ತಳಿಯ ಆತಂಕ ಹೆಚ್ಚುತ್ತಾ ಗಡಿ ಜಿಲ್ಲೆಗಳ ಮೇಲೆ ಅತಿ ಹೆಚ್ಚು ನಿಗಾವನ್ನ ವಹಿಸಲಾಗ್ತಾ ಕೇರಳ ಹಾಗೂ ತಮಿಳುನಾಡು ಗಡಿಯಲ್ಲಿ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಚಾಮರಾಜನಗರ ಜಿಲ್ಲೆಯ ತಮಿಳುನಾಡು ಗಡಿ ಕೆಕ್ಕನಹಳ್ಳ ಚೆಕ್ಪೋಸ್ಟ್ಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಭೇಟಿ ನೀಡಿದ್ರು ಎರಡು ಡೋಸ್ ಲಸಿಕೆ ಪಡೆದೇ ಪಡೆದೇ ಹೋದ್ರು ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇಲ್ಲದೇ ಇದ್ರೆ ಪ್ರವೇಶಕ್ಕೆ ಅವಕಾಶ ನೀಡದಂತೆ ಖುದ್ದು ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಗಡಿ ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸಿ ಚೆಕ್ಪೋಸ್ಟ್ಗಳಲ್ಲಿ ನಿಗಾ ವಹಿಸಲು ಸೂಚನೆಯನ್ನು ನೀಡಿದರು ಧಾರವಾಡ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಅಲ್ಲಿಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಜಿಲ್ಲಾಡಳಿತ ವ್ಯಾಕ್ಸಿನ್ ಹಂಚಿಕೆಗೆ ಮತ್ತಷ್ಟು ವೇಗ ನೀಡಲು ತೀರ್ಮಾನಿಸಿದೆ ಇನ್ನು ಎಸ್ ಎಂ ಕಾಲೇಜ್ ಒಂದರಲ್ಲಿ ನಾಲ್ಕು ಸಾವಿರ ಟೆಸ್ಟ್ನ ಮಾಡಿದ್ದೀವಿ ನಿನ್ನೆ ಒಂದೇ ದಿನ ಒಂದು ಸಾವಿರ ಟೆಸ್ಟ್ನ ಮಾಡಿದ್ದು ಇದರಲ್ಲಿ ಒಂದೆರಡು ಹೊಸ ಕೇಸ್ ಬರಬಹುದು ಕಂಟೈನ್ಮೆಂಟ್ ಝೋನ್ ಮುಗಿದ ನಂತರ ಮನೆ ತೆರಳುವವರು ಹೋಗಬಹುದು ಮನೆಗೆ ತೆರಳುವವರು ಹೋಗಬಹುದು ಇನ್ನು ಎಸ್ ನಲ್ಲಿ ಸೂಕ್ತ ಕ್ರಮ ಕೈಗೊಂಡಿರೋದ್ರಿಂದ ಸೋಂಕು ಹಬ್ಬಿಲ್ಲ ಅಂತ ಡಿ ಸಿ ಹೇಳಿದ್ರು ಏನು ಮದುವೆ ಸಮಾರಂಭ ಹಾಗೆ ಕೈಗಾರಿಕೆಗಳಿಗೆ ನಿರ್ಬಂಧ ವಿಧಿಸಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನಿಗಾವನ್ನ ವಹಿಸಲಾಗ್ತಾ ಇದೆ ಗಡಿ ಜಿಲ್ಲೆಗಳಿಂದಲೇ ಅತಿ ಹೆಚ್ಚು ಕೊರೋನಾ ಸ್ಪ್ರೆಡ್ ಆಗುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಸೊ ಇಲ್ಲಿ ಅತಿ ಹೆಚ್ಚು ನಿಗಾವನ್ನ ವಹಿಸಲಾಗ್ತಾ ಇದೆ ಅಲ್ಲಿ ಡಿ ಸಿಗಳಿಗೂ ಕೂಡ ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇದೀಗ ಗಡಿ ಜಿಲ್ಲೆಗಳಿಗೂ ಕೂಡ ಡಿ ಸಿ ಭೇಟಿಯನ್ನ ಕೊಟ್ಟು ಅಲ್ಲಿ ವಿಶೇಷ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಕಾರವಾರ ಗೋವಾ ಬಾರ್ಡರ್ಗಳಲ್ಲೂ ಕೂಡ ಅತಿ ಹೆಚ್ಚು ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ನಿಗಾವನ್ನ ವಹಿಸಲಾಗ್ತಾ ಇದೆ ಸೊ ಒಮಿಕ್ರಾನ್ ಹೊಸ ತಳಿಯ ಆತಂಕವಂತೂ ಇದ್ದೇ ಇದೆ ಎಲ್ಲಿ ರಾಜ್ಯ ಅಂತಾರಾಜ್ಯ ಓಡಾಟಗಳಿಗೆ ಅತಿ ಹೆಚ್ಚು ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿದಾಗ ಮಾತ್ರ ಈ ರೀತಿಯಾದಂತಹ ವೈರಸ್ ಗಳನ್ನ ತಡೆಯೋದಕ್ಕೆ ಸಾಧ್ಯ ಹಬ್ಬೋದನ್ನ ತಡೆಯೋದಕ್ಕೆ ಸಾಧ್ಯ ಏನು ಒಂದು ಹಾಗೂ ಎರಡನೇ ಅಲೆಯಲ್ಲೂ ಕೂಡ ನಾವು ನೋಡಿದ್ವಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರೋರಿಂದ ಅತಿ ಹೆಚ್ಚು ಭೀತಿ ಇತ್ತು ಆ ಒಂದು ಕೊರೋನಾ ವೈರಸ್ ಸ್ಪ್ರೆಡ್ ಆಗೋದನ್ನ ಸೊ ಇವೆಲ್ಲವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಈಗ ಈಗಾಗಲೇ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾಡಳಿತಗಳು ಅಲ್ಲಲ್ಲಿ ಗಡಿ ಜಿಲ್ಲೆಗಳು ಎಲ್ಲೆಲ್ಲಿದ್ದಾವೆ ಗಡಿಯನ್ನ ಹಂಚಿಕೊಳ್ಳುವಂತಹ ಜಿಲ್ಲೆಗಳೇನಿದ್ದಾವೆ ಅಲ್ಲಿ ಅತಿ ಹೆಚ್ಚು ನಿಗಾವನ್ನ ವಹಿಸಲಾಗ್ತಾ ಇದೆ